ಕಿರಾತಕ ಆಸಿಡ್ ನಾಗೇಶನ ವಿರುದ್ಧ ಯುವತಿ ಆಕ್ರೋಶವನ್ನ ಹೊರಹಾಕಿರೋದು ನನ್ನ ಕಣ್ಣ ಮುಂದೇನೆ ಅವನಿಗೆ ಶಿಕ್ಷೆ ಆಗಬೇಕು. ನಾನು ನರಳಾಡ್ತಾ ಇರುವಂತ ರೀತಿನೇ ಅವನು ಕೂಡ ನರಳಬೇಕು. ಆಕ್ರೋಶದ ಮಧ್ಯೆ ಆಸ್ಪತ್ರೆಯಲ್ಲಿ ಯುವತಿ ಕಣ್ಣೀರನ್ನ ಹಾಕಿರೋದು. ನಾಗೇಶ್ ಅರೆಸ್ಟ್ ಆಗಿದೆ, ಶಿಕ್ಷೆ ಕೊಡ್ತಾರೆ ಅಂತ ಕುಟುಂಬಸ್ಥರು ತಿಳಿಸಿದ್ರು. ಮೊದಲ ದಿನವೇ ಅರೆಸ್ಟ್ ಆಗಿದ್ದಾನೆ ಅಂತ ಅನ್ನೋದಾಗಿ ಹೇಳಿದ್ವಿ. ಯಾಕೆಂತ ಹೇಳಿದ್ರೆ ಅರೆಸ್ಟ್ ಆಗಿಲ್ಲ ಅನ್ನೋದಾಗಿ ಏನಾದ್ರೂ ಗೊತ್ತಾದ್ರೆ ಮೊದಲ ದಿನದಲ್ಲಿ ನೊಂದುಕೊಳ್ತಾರೆ ಅನ್ನೋದಾಗಿ ಯುವತಿಯ ದೊಡ್ಡಮ್ಮ ಹೇಳಿರೋದು. ಮೊದಲೇದಾಗಿನೇ ಯಾವಾಗ ಅವರು ಪ್ರಜ್ಞೆ ಬಂದು ಈ ರೀತಿಯಾಗಿ ಕೇಳ್ತಾ ಹೋದ್ರು, ಆಗ್ಲೇ ಹೇಳ್ಬಿಟ್ವಿ ನಾಗೇಶ್ ಅರೆಸ್ಟ್ ಆಗಿದ್ದಾನೆ, ಶಿಕ್ಷೆ ಆಗುತ್ತೆ ಅಂತ. ಇಲ್ಲ ಅಂತ ಹೇಳಿದ್ರೆ ನೊಂದುಕೊಳ್ತಾರೆ ಅನ್ನೋದಾಗಿ ಯುವತಿಯ ದೊಡ್ಡಮ್ಮ ಹೇಳಿರೋದು. ಅವನಿಗೆ ಅದೇ ಚಾಮಂಡವ ಮಹಿಷಾಸುರು ಹೆಂಗ್ ಕೊಲ್ಲದ್ಲು ಅದೇ ತರ ಅವನ್ನ ಕೊಲ್ಬೇಕು. ಅವನ್ ಮಾತ್ರ ಸುಮ್ಗೆ ಬಿಡ್ಬಾರ್ದು, ಕಾಲ್ನ ಮುರಿದು ಬಿಟ್ಟು ಭಿಕ್ಷ ಬೇಡಕ್ ಬಿಡ್ಬೇಕು. ಅವನಿಗೋ ನನ್ನ ಮಗಳು ಎಷ್ಟು ಅಯ್ಯೋ ಅಂತ ಅವಳೆ, ಅಷ್ಟು ಅಯ್ಯೋ ಅಂತ ಅವನು ಅಯ್ಯೋ ಅನ್ಬೇಕು. ಸುಮ್ಗೆ ಸೂಟ್ ಆಡ್ರು ಅಂತೆ ಆ ಆಡ್ರು ಅಂದ್ರೆ ಒಂದಿನ ಜೀವ ಹೊಂಟೈತದೆ, ಒಂದಿನ ಜೀವ ಹೊಂಟದೆ ಓ ನಾನು ಬದಿಕೊಂಡೆ ಅನ್ಕೋತಾನೆ ಎಂಬಲೋಗ್ತೇಲಿ. ಅವನಿಗೆ ಹಂಗಾಗ್ಬಾರ್ದು. ನನ್ನ ಮಗಳು ಇವಾಗ ಅವಳಿಗೂ 6 ತಿಂಗಳು 1 ವರ್ಷನೇ ಬೇಕು ಅವಳು ವಾಸಿಯಾಗಿ ಎದ್ದು ನಡಿಬೇಕಾದ್ರೆ. ಇನ್ನು 16 ದಿನ ಆಗದೆ ಅವ್ಳಿಗೆ ಇನ್ನೂ ಏನೂ ತಿಂತಾ ಇಲ್ಲ. ನಾವು ಹೋಗಿ ಅವಳ ಮಕ್ಕನೂ ನೋಡಿಲ್ಲ. ಇಲ್ಲಿ ಸುಂಕುತ್ ಕಟ್ಟೆಯಲ್ಲಿ ನೋಡೋದೆ ಅವಳ ಮಕ್ಕನ ಅಮ್ಮ ಅಮ್ಮ ಉರಿ ಅಮ್ಮ ಉರಿ ಅಮ್ಮ ಅನ್ನೋಳು. ಇವತ್ತು ಅವನು 16ನೇ ದಿವಸ ಸಿಕ್ಕವನಲ್ವಾ ಅವನು, ಅವನ 2 ಕಾಲು ಮುರಿದಾಕ್ಬಿಡ್ಬೇಕು. ಇಲ್ಲಿ ಈ ಲೈನಲ್ಲಿ ನಮಗೂನು ಒಂದು 1/2 ಅವರು ತೋರ್ಸೋಕ್ಕೆ ಕರ್ಕೊಬರ್ಬೇಕು ಅಷ್ಟೇ. ನಾ ಕೈ ಎತ್ತಿ ಮುಗ್ದು ಕೇಳ್ಕೊಳ್ಳೋದು. ಇವತ್ತು ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಹೆಂಗೆ ನರಳ್ತಾ ಇದ್ದಾಳ ಅದೇ ಥರ ನನ್ನ ಮಗನು ನರಳಿ ನಡೆ ಸಾಯ್ಬೇಕು. ಅವನು ಇತ್ತು ತಾಯಿ ನೋಡೋಕೆ ಅವ್ನು ಭಯ ಪಡಬೇಕು ಸರ್, ಆ ಥರ ಶಿಕ್ಷೆ ಕೊಡಬೇಕು. ಒಂದು 10 ನಿಮಿಷ ಈ ಕಡೆ ಕರ್ಕೊಂಬನ್ನಿ, ನಮಗೂ ನೋಡ್ತೀವಿ ಅವನೇ. ಅವ್ನಿಗೆ ನಾವು ಏನಾರ ಕಾಲೆಲ್ಲ ಹಾಕಿದ್ರೆ ತೆಗ್ದು ಹೊಡ್ಬಿಟ್ಟು ನಾವು ಕಳಿಸ್ತೀವಿ. ಆಮೇಲೆ ಅವ್ನಿಗೇನು ಶಿಕ್ಷೆ ಕೊಡ್ತೀರಾ? ಆ ನನ್ನ ಮಗನ ಮಾತ್ರ ಬುಡಕ್ಕೆ ಹೋಗಬೇಡಿ, ಆ ನನ್ನ ಮಗನಿಗೆ ಮಾತ್ರ ಶಿಕ್ಷೆ ಕೊಡಿ. ಅವ್ನಿಗೇನು ಶಿಕ್ಷೆ ಕೊಡ್ತೀರೋ ಆ ಶಿಕ್ಷೆ ಮಾತ್ರ ಇನ್ನೊಬ್ಬರು ಹೆಣ್ಮಕ್ಳಿಗೆ ಆ ಥರ ಮಾಡಬಾರ್ದು, ಆ ಥರ ಶಿಕ್ಷೆ ಕೊಡಬೇಕು ಸರ್. ಹ್ಯಾಂಗ್ ಮಾಡೋದ್ರಿಂದ ಅಥವಾ ಶೂಟ್ ಔಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. 1 ಸೆಕೆಂಡ್ ಸತ್ತೋಗ್ಬಿಟ್ಟು ಸುಮ್ಮನೆ ಆಗ್ತಾನೆ. ನನ್ನ ತಂಗಿ ಡೈಲಿ ಅಳ್ತಿದ್ದಾಳೆ, ಅಕ್ಕ ಅದನ್ನೋವು, ಅಕ್ಕ ಉರಿ, ಕೈ ಉರಿ, ಕಾಲು ಉರಿ ಅಂತ. ಅವನಿಗೂ ಅದೇ ಥರ ಪನಿಷ್ಮೆಂಟ್ ಕೊಡಿ. ಇದೇ ಈಗ ಮುಂದೆ ನೆಕ್ಸ್ಟು ಏನು ಜಡ್ಜು ತೊಗೊಂತಾರೋ ಡಿಸಿಷನು, ಅದು ಅವಳಿಗೆ ಇಷ್ಟ ಆಗೋ ಥರ ಅಂದರೆ ಅವಳಿಗಿರೋದು ಅವನ ಮುಂದೆನೆ, ಅವಳ ಮುಂದೆನೆ ಅವ್ನು ಸಾಯ್ಬೇಕು ಅಂತ. ನನ್ನ ತಾವು ಕರ್ಕೊಂಬರ್ಲಿ ಈ ರೋಡ್ಗೆ, ಬೇಕಂದ್ರೆ ಪೊಲೀಸ್ನವ್ರು ಆ ಕಡೆ ಈ ಕಡೆ ಇರಲಿ, ಅವ್ನು ಮಾತಾಡಿಸ್ಬಿಟ್ಟು ಅದು ಏನು ಮಾಡಬೇಕು ನಾನು ಆಮೇಲೆ ಇನ್ನು ಬೇಕಂಗೆ ಕರ್ಕೊಂಡು ಹೋಗ್ಬಿಟ್ಟು ಆಯ್ತದಾ? ಕರ್ಕೊಂಬರ್ತೀರಾ ನಮ್ಮ ಮುಂದಕ್ಕೆ? ನಾನೇನು ಮಾತಾಡಲ್ಲ ಈಗ ನಿಮ್ಮ ಜೊತೆಲಿ, ಏನು ಮಾತಾಡಲ್ಲ. ನಾನು ತಾ ಕರ್ಕೊಂಬಿಟ್ಟು ಅವ್ನ ಮಕ್ಕ ತೋರಿಸ್ಬಿಟ್ಟು ಅವನೊಂಥರ ಒಂದು 2 ತಾ ಮಾತಾಡ್ಬೇಕು. ನಾನು ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ, ಆಮೇಲೆ ಮಾಡ್ತೀನಿ. ಆಮೇಲೆ ಏನು ಮಾಡಬೇಕು ಅವರೇ ಕರ್ಕೊಂಡೋಗಿ ಮಾಡಲಿ, ಅವಂತ ಒಂದು 4 ಮಾತಾಡಬೇಕು. ಆಮೇಲೆ ಮಾತಾಡ್ಬಿಟ್ಟು ಅದು ಏನು ಮಾಡಬೇಕು ಅವ್ರು ಮಾಡಲಿ.